ಹಲೋ ನಮಸ್ತೆ ವೀಕ್ಷಕರೇ, ಇದು ನಿಮ್ಮ ಯುವಿಕಾ ಚಾನೆಲ್. ಇವತ್ತು ನಮ್ಮ ಚಾನೆಲ್ ಅಲ್ಲಿ ಆಗ್ಲಕಾಯಿ ಗೊಜ್ಜು ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ ಹೇಗೆ ಅಂತ. ಹಾಯ್ ವೀಕ್ಷಕರೇ, ನೋಡಿ ಮೊದಲನೇದಾಗಿ ನಾನು ಇವಾಗ ಆಗ್ಲಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ತೊಳ್ಕೋಬೇಕು ಫಸ್ಟು, ಯಾವುದೇ ತರಕಾರಿನೂ ಕೂಡ ತಗೊಂಡ್ ಬಂದ್ರು ತೊಳೆದ್ಬಿಟ್ಟೇನೆ ಕಟ್ ಮಾಡ್ಕೊಬೇಕು. ಇವಾಗ ನಾನು ತೊಳೆದು ಕಟ್ ಮಾಡ್ತಾ ಇದ್ದೀನಿ ಸಣ್ಣದಾಗಿ, ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿ ನಮ್ಮ ಬಾಯಿ ರುಚಿಗೆ ಕಹಿ ಆಗಿರ್ಬೋದು, ಆದರೆ ದೇಹಕ್ಕೆ ತುಂಬಾನೇ ಸಿಹಿ. ರುಚಿಗೆ ಕಹಿ ಆಗಿದ್ರು ದೇಹಕ್ಕೆ ಸಿಹಿಯಾದಂತಹ ಅಂಶವನ್ನು ಕೊಡುತ್ತೆ. ಅಂದರೆ ಅರ್ಥ ಸಿಹಿನ ಒಳಗಡೆ ಆಗುತ್ತೆ ಅಂತಲ್ಲ, ಆರೋಗ್ಯನ ತುಂಬ ಚೆನ್ನಾಗಿ ಇಡುತ್ತೆ ಅಂತ. ಅದರಲ್ಲೂ ಮಧುಮೇಹಿಗಳಿಗೆ, ಡಯಾಬಿಟಿಸ್, ಶುಗರ್ ಅಂತ ಏನಿರ್ತೀವಿ ಅದಿರೋರಿಗೆ, ಶುಗರ್ ಜಾಸ್ತಿ ಇದ್ರೆ ಅದು ಸ್ಟೇಬಲ್ ಆಗಿ ಇಡೋ ತರ ಮಾಡುತ್ತೆ. ಹೈ ಫೈಬರ್, ಲೋ ಕ್ಯಾಲೋರೀಸ್, ಈಗ ಡಯೆಟ್ ಎಲ್ಲ ಇರ್ತಾರಲ್ಲ ಅವ್ರುಗಳು ಲೋ ಕ್ಯಾಲೋರೀಸ್, ತುಂಬಾ ಕಡಿಮೆ ಕ್ಯಾಲೋರಿ ಇರುವಂತ ಫುಡ್ನ ತಿನ್ಬೇಕು. ಅದರಲ್ಲಿ ಇದು ಒಂದೂ ಆಡ್ ಮಾಡ್ಕೋಬಹುದು, ಕಡಿಮೆ ಕ್ಯಾಲೋರಿ ಇರುವಂತ ಫುಡ್ ಇದು ವೆಜಿಟೇಬಲ್. ಹಾಗಲಕಾಯಿನ ಜ್ಯೂಸ್ ಮಾಡಿ ಕುಡಿಯೋರು ಕುಡಿತಾರೆ, ಫ್ರೈಸ್ ತರ ಮಾಡ್ಕೊಳ್ತಾರೆ, ಫ್ರೆಂಚ್ ಫ್ರೈಸ್ ತರ. ನಾನಿವಾಗ ಇದನ್ನ ಗೊಜ್ಜು ಮಾಡ್ತಾ ಇದ್ದೀನಿ. ಯಾವ್ದಾದ್ರೂ ರೀತಿಲಾದ್ರೂ ಸರಿ ನಮ್ಮ ದೇಹಕ್ಕೆ ತಗೊಂಡ್ರೆ ಇದನ್ನ ತುಂಬಾ ಆರೋಗ್ಯವಾಗಿ ಇರುತ್ತೆ ನಮ್ಮ ದೇಹನ. ವಿಟಮಿನ್ ಸಿ ಕೂಡ ಈ ತರಕಾರಿಯಿಂದ ನಮ್ಗೆ ಸಿಗುತ್ತೆ ದೇಹಕ್ಕೆ, ಹಾಗೂ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಮಾಡುತ್ತೆ. ನಮ್ಗೆ ಯಾವುದೇ ಕಾಯಿಲೆ ಬಂದ್ರೆ ಅದು ಬೇಗ ಹುಷಾರಾಗೋ ತರ ಮಾಡುವಂತ ಶಕ್ತಿ ಈ ಆಗ್ಲಿಕ್ಕಾಗಿದೆ. ನೋಡಿ, ಕಹಿ ಅಂತೀವಿ ಆದ್ರೆ ಎಷ್ಟೊಂದು ಉಪಯೋಗ ಇರುವಂತ ತರಕಾರಿ ಇದು. ಸಣ್ಣದಾಗಿ ಆಗ್ಲಿಕ್ಕಾಯಿನೆಲ್ಲ ಹೆಚ್ಚಿಟ್ಕೊಂಡಾಗಿದೆ. ಈಗ ಇದಕ್ಕೆ ನಾನು ಪಲ್ಯ ಮಾಡೋದಕ್ಕೆ ಈರುಳ್ಳಿ ಕೂಡ ಹೆಚ್ಕೋಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಇಷ್ಟನ್ನು ಕೂಡ ಸಣ್ಣದಾಗಿ ಹೆಚ್ಕೋಬೇಕು. ಅದನ್ನು ಮೊದಲೇ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಹೆಚ್ಚಿಟ್ಕೊಳ್ಳೋದು, ಆಗ್ಲಿಕ್ಕಾಯಿನ ಹೇಗೆ ಹೆಚ್ಚಿಟ್ಕೊಳ್ಳೋದು ಅಂತ ತೋರಿಸೋದಕ್ಕೋಸ್ಕರ ಇದನ್ನು ಕಟ್ ಮಾಡಿದೆ. ಇನ್ನು ಮುಂದೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹೆಚ್ಚು ಮಾಡೋದಕ್ಕೆ ಸ್ವಲ್ಪ ಹುಣಸೆಹಣ್ಣು ಬೇಕು, ಒಂದು ಗೋಲಿ ಆಕಾರದಷ್ಟು ಹುಣಸೆಹಣ್ಣ ನೆನೆ ಹಾಕೊತ ಇದ್ದೀನಿ ಫಸ್ಟೇ. ಒಂದು 5-10 ನಿಮಿಷ ನೆನೆದ್ರೆ ಸಾಕು, ನಾವು ಒಗ್ಗರಣೆ ಹಾಕೋ ಅಷ್ಟರಲ್ಲಿ ಅದು ನೆನೆಯುತ್ತೆ. ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ, ತೇವದ ಅಂಶ ಎಲ್ಲ ಹೋಗ್ಲಿ. ಕುಕ್ಕರ್ ಬಿಸಿಯಾಗಿದೆ. ಇವಾಗ ಇದಕ್ಕೆ ನಾನು 2 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೊತ ಇದ್ದೀನಿ. ಜಾಸ್ತಿ ಏನು ಆಯಿಲ್ ಬೇಕಾಗಿಲ್ಲ ಇದಕ್ಕೆ. ಎಣ್ಣೆ ಬಿಸಿಯಾಗಿದೆ. ಇವಾಗ ಮೊದಲನೇದಾಗಿ ನಾನು ಸಾಸಿವೆನ ಹಾಕ್ತಾ ಇದ್ದೀನಿ. ಜೀರಿಗೆ, ಇದಕ್ಕೆ ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರುವಂತ ಈರುಳ್ಳಿನ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಬ್ರೌನ್ ಫ್ರೈ ಆಗಬೇಕು ಈರುಳ್ಳಿ. ನಾವೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾ ಹೋಗ್ತೀವಿ ಈಗ ಆಗಲಕಾಯಿ ಗೊಜ್ಜಿಗೆ, ಅದ್ರ ಕಹಿ ಅಂಶನೇ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ.
ಬಾಯಿಗೆ ರುಚಿನೂ ಕೊಡುತ್ತೆ. ಆದ್ರೆ ಒಂದು ಹೇಳ್ತೀನಿ ಇದಕ್ಕೆ, ಆಗ್ಲಕಾಯಿನ ಬೇಯಿಸ್ಬಿಟ್ಟು ಅದ್ರ ನೀರ್ನ ಚೆಲ್ಲಿ ಅದನ್ನ ಸಪರೇಟ್ ಆಗಿ ಒಗ್ಗರಣೆ ಹಾಕೋದ್ರಿಂದ ಏನೂ ಅಂಶ ಸಿಗೋದಿಲ್ಲ ನಿಮ್ಗೆ. ಎಲ್ಲ ಬೇಯಿಸಿರೋದ್ರ ನೀರಲ್ಲಿ ಚಲ್ತಿರಲ್ಲ ಅದರಲ್ಲೇ ಎಲ್ಲ ಅಂಶ ಹೋಗಿರುತ್ತೆ. ಸೊ ಅದರಿಂದ ನಾವು ಬೇಯಿಸ್ಬಿಟ್ಟು ಸಪರೇಟ್ ಆಗಿ ತೆಗೆದು ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಬ್ರೌನ್ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಟೊಮೊಟೊನ ಹಾಕ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಹುಳಿ ಅಂಶ ಎಲ್ಲ ಜಾಸ್ತಿ ಇದ್ರೆ ಟೇಸ್ಟ್ ಕೊಡುತ್ತೆ ಆಗ್ಲಕಾಯಿಗೆ. ಎರಡು ಟೊಮೊಟೊ ತಗೊಂಡಿದ್ದೀನಿ ನಾನು. ಚೆನ್ನಾಗಿ ಅದು ರಸ ಇಳ್ಕೋಬೇಕು, ಸ್ಮ್ಯಾಶ್ ಮಾಡ್ಕೊಳ್ಳಿ. ಗಟ್ಟಿ ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ ಟೇಸ್ಟ್, ಹಾಗೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಅದು. ಸೊ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ಥರ. ಇದಕ್ಕೆ ಇವಾಗ ನಾನು ಹೆಚ್ಚಿಟ್ಕೊಂಡಿರೋಂಥ ಹಾಗಲಕಾಯನ್ನು ಹಾಕ್ತಾ ಇದ್ದೀನಿ. ಚಿಟಿಕೆ ಅರಿಶಿನ, ನಾನು ಅರಿಶಿನ ಏನಕ್ಕೆ ಉಪಯೋಗಿಸ್ತಿದ್ದೀನಿ ಅಂದರೆ ಆಂಟಿಬಯೋಟಿಕ್ ಅಂಶ ಇರುತ್ತೆ ಅದರಲ್ಲಿ, ಅದಕ್ಕೋಸ್ಕರ ಅರಿಶಿನ ಬೆಳೆಸ್ತೀವಿ ಅಡುಗೆಯಲ್ಲಿ. ನಿಮಗೆ ಅಜೀರ್ಣದ ಸಮಸ್ಯೆ ಇದ್ರೂ ಕೂಡ ಈ ಹಾಗಲಕಾಯಿಂದ ನಿವಾರಣೆ ಆಗುತ್ತೆ. ಗೊಜ್ಜೆ ಮಾಡ್ಕೊಂಡು ತಿನ್ನಬೇಕು ಅಂತ ಏನಿಲ್ಲ, ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಆದರೆ ಲಿಮಿಟಾಗಿ ತೊಗೊಬೇಕು ಇದನ್ನು. ಒಂದು ಫುಲ್ ಹಾಗಲಕಾಯಿನ ಜ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ, ಅದರಲ್ಲಿ ಅರ್ಧದಷ್ಟು ಹಾಗಲಕಾಯಿನ ಮಾತ್ರ ಜ್ಯೂಸ್ ಮಾಡಿಕೊಂಡು ಕುಡೀರಿ. ಡೈಲಿ ಕುಡಿತಾ ಬಂದರೂ ಏನೂ ತೊಂದರೆ ಇಲ್ಲ. ನಾವು ಯಾವಾಗಲೂ ಗೊಜ್ಜು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ರೀತಿ ಕಾಳುಗಳನ್ನ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಬೀನ್ಸ್ ಕಾಳುಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಮಧ್ಯೆ ಕಾಳುಗಳು ಸಿಗ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು, ಅದರಲ್ಲೂ ಗೊಜ್ಜಲ್ಲಿ ಅಂತೂ ತುಂಬಾನೇ ಟೇಸ್ಟ್ ಆಗಿರುತ್ತೆ. ಹುಣಸೆ ರಸ ಹಾಕ್ತಾ ಇದ್ದೀನಿ. ಡಯಟ್ ಮಾಡೋರಿಗೆ ಯಾಕೆ ಇದು ತುಂಬಾ ಒಳ್ಳೆಯದು ಅಂತ ಅಂದರೆ ಲೋ ಕ್ಯಾಲರೀಸ್, ಮತ್ತೆ ಏನಂತ ಅಂದರೆ ತಿಂದರೆ ತುಂಬ ಹೊತ್ತಿನವರೆಗೂ ಹೊಟ್ಟೆ ತುಂಬದಷ್ಟೇ ಇರುತ್ತೆ, ಬೇಗ ಹಸಿವು ಇರಲ್ಲ, ಹಸಿವು ಕಡಿಮೆ ಮಾಡುತ್ತೆ. ಹಾಗಾಗಿ ಹಾಗಲಕಾಯಿ ಡಯಟ್ ಮಾಡೋರ್ಗೂ ತುಂಬ ಒಳ್ಳೆಯದು. ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಒಂದು ಸ್ಪೂನಷ್ಟು ಸಾಂಬಾರ್ ಪುಡಿ, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ತೆಂಗಿನಕಾಯಿ ತುರಿ, ಇನ್ನು ಸ್ವಲ್ಪ ಬೆಲ್ಲದ ಪೌಡ್ರ್ ಹಾಕ್ತಾ ಇದ್ದೀನಿ. ನಾನು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಮಿಕ್ಸ್ ಮಾಡ್ತಿದ್ದೀನಿ. ನಿಮ್ಮನೇಲಿ ಯಾವ ಬೆಲ್ಲ ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಕೊಬೋದು, ಕಹಿ ಅಂಶ ಹೋಗ್ಲಿ ಅಂತ. ಸ್ವಲ್ಪ ಮಕ್ಕಳು ಕೊಟ್ರಿಗೂ ಸಹ ತಿಂತಾರೆ, ಇದರಲ್ಲಿ ಏನು ಕಹಿ ಅಂಶ ಇರಲ್ಲ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ. ಹೀಗೆ ಒಗ್ಗರಣೆಲೇ ಒಂದು ಹಾಫ್ ಬಾಯ್ಲ್ಡ್ ಆಗಿರುತ್ತೆ ಎಲ್ಲ ತರಕಾರಿ ಕಾಳು ಎಲ್ಲ ಅರ್ಧದಷ್ಟು ಬೆಂದಿರುತ್ತೆ. ಒಂದು ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೀನಿ. ನೀರೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿ, ನಿಮ್ಗೆ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ, ಇಷ್ಟೇ ಹಾಕಬೇಕು ಅಂತೇನಿಲ್ಲ. ತುಂಬ ಗಟ್ಟಿ ಬೇಕು ಅಂತ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ತೆಳುಗಿರಬೇಕು ಅಂದರೆ ಸ್ವಲ್ಪ ಬೆಂದಷ್ಟೇ ಗಟ್ಟಿಯಾಗುತ್ತೆ, ತೆಳುಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಎರಡು ವಿಸಲನ್ನು ಕೂಗಿಸ್ಬೇಕು,
ಜಾಸ್ತಿ ಬೇಕಾಗಿಲ್ಲ ಯಾಕೆಂದ್ರೆ ಆಗ್ಲೇ ಅರ್ಧ ಬೆಂದಿರುತ್ತೆ ಒಗ್ಗರಣೆನೆಲ್ಲಾದ್ರೂ ಎರಡು ವಿಸಲ್ ಕೂಗಿಸಾದ್ಮೇಲೆ ಆಗಲಕಾಯಿ ಗೊಜ್ಜು ರೆಡಿ ಇರುತ್ತೆ ಆಗಿದೆ ಈಗ ನೋಡೋಣ ಗಮ್ಮ ಅಂತ ಇದೆ ಗೊಜ್ಜು ರೆಡಿ ಆಗಿದೆ ಸರ್ವ್ ಮಾಡಕ್ಕೆ ಬನ್ನಿ ಸರ್ವ್ ಮಾಡೋಣ ಚಪಾತಿ ಜೊತೆ ಆಗಲಕಾಯಿ ಗೊಜ್ಜು ರೆಡಿ ಇದೆ ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ನೋಡಿ ನಾನು ಇದನ್ನು ಚಪಾತಿ ಜೊತೆ ಮಾಡ್ಕೊಂಡಿದ್ದೀನಿ ನೀವು ದೋಸೆ ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು